ಮಾತಾಡೋದಕ್ಕಿಂತ ಜಾಸ್ತಿ ನಂದು ಹೊಂದಿಸಿ ಬರೀರಿ ಸಿನಿಮಾ ಬರ್ತಾ ಇದೆ, ರಿಲೀಸ್ ಯಾವಾಗ ಅಂತ ವೇಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಅಂತ ಸಿಕ್ಕಾಪಟ್ಟೆ ಮಾತಾಡಿದ್ವಿ. ಈಗ ಹೊಂದಿಸಿ ಬರೀರಿ ಬಗ್ಗೆ ಒಂದೆರಡು ಸಾಲು. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದ, ಜೊತೆಗೆ ಬಂದು ನಿಂತಿದ್ದೀರಾ, ಹಾಗೂ ಅಶ್ವಿನಿ ಮೇಡಮ್ ಬಂದು ಹೋದರು, ಥ್ಯಾಂಕ್ ಯು ಸೋ ಮಚ್ ಅವರಿಗೂ ಕೂಡ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ಥರ ಟ್ರೈಲರ್ ಲಾಂಚಲ್ಲಿ ಈ ಥರ ಅಫಿಷಿಯಲ್ ಆಗಿ ಬಂದು ನಾನು ತುಂಬ ನರ್ವಸ್ನೆಸ್ ಆಗಿದೆ, ಬಾಯಿ ಒಣಗ್ತಿದೆ, ಆವಾಗಲೇ ಅದಕ್ಕೆ ಸ್ವಲ್ಪ ನೀರು ಕುಡಿದೆ. ಖುಷಿ ಇದೆ ಹೌದು, ತುಂಬ ಮಿಕ್ಸ್ಡ್ ಎಮೋಷನ್ಸ್ ಆಗ್ತಿದೆ, ಒಂಥರ ಭಾವನೆಗಳ ಜಟ್ಟಾಚಟ್ಟಿ ನಡೀತಾ ಇದೆ ಒಳಗಡೆ. ಒಂದು ತುಂಬ ಖುಷಿ ಆಗ್ತಿದೆ, ನಮ್ಮ ಇಷ್ಟು ವರ್ಷದ ಒಂದು ಲೇಬರ್ ಆಫ್ ಲವ್ ಜಗನ್ ಅವರ ಪರಿಶ್ರಮ, ನಮ್ಮೆಲ್ಲರಿಗಿಂತ ಜಾಸ್ತಿ ಆಫ್ಕೋರ್ಸ್ ಅವರ ಪರಿಶ್ರಮ, ಕೊನೆಗೂ ಜಗತ್ನ ನೋಡುವಂಥ ಸಮಯ ಈಗ. ನಮ್ಮ ನಮ್ಮ ಕೂಸು ನಿಮ್ಮ ಮಡ್ಲಿಕ್ಕೆ ಹಾಕ್ತಿದ್ದೀವಿ, ನೀವೆಲ್ಲ ಅಷ್ಟೇ ಪ್ರೀತಿಯಿಂದ ಅದನ್ನ ಆಕ್ಸೆಪ್ಟ್ ಮಾಡ್ಕೋತೀರಾ ಅನ್ಕೋತೀನಿ. ಹಾಗೆ ಒಂದು ಚಿಕ್ಕ ಬೇಜಾರು ಕೂಡ ಇದೆ, ನಾವು ಇವರೆಲ್ಲ ಹೇಳ್ದಂಗೆ ಇಷ್ಟು ವರ್ಷ ನಾವೆಲ್ಲರೂ ತುಂಬ ಒಟ್ಟಿಗೆ ಮೋರ್ ದನ್ ಫ್ರೆಂಡ್ಸ್ ಒಟ್ಟಿಗೆ ಟ್ರಾವೆಲ್ ಮಾಡಿದ್ದೀವಿ, ಇನ್ನು ಮುಂದೆ ಎಲ್ಲೋ ಹೊಂದಿಸಿ ಬರೀರಿ ಅನ್ನೋ ಕಾರಣ ಅದಕ್ಕೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಮತ್ತೆ ಮೀಟ್ ಮಾಡಲ್ವೇನೋ ಅನ್ನೋ ಒಂದು ಬೇಜಾರು ಕೂಡ ಇದೆ. ಬಟ್ ಓಕೆ, ನನ್ನ ಪಾತ್ರ ಹೇಳಿದ ಹಾಗೆ ಬದುಕು ಬಂದಂತೆ ಸ್ವೀಕರಿಸಬೇಕು, ಸೊ ಸ್ವೀಕರಿಸಬೇಕು ಅದನ್ನು. ತುಂಬ ಒಂದು ಪ್ರಬುದ್ಧತೆ ಹೊಂದಿರುವಂಥ ಪಾತ್ರ, ಸರಳ ಜೀವಿ, ಸ್ವಾವಲಂಬಿ, ಬದುಕಿನ ಎಲ್ಲ ದ್ವಂದ್ವಗಳನ್ನು ಸಮಚಿತ್ತದಿಂದ ನೋಡುವಂಥ ಪಾತ್ರ ಪಲ್ಲವಿ ಕ್ಯಾರೆಕ್ಟರು, ಹಾಗೂ ಮಿತ ಭಾಷೆ, ತುಂಬ ಕಡಿಮೆ ಮಾತಾಡ್ತಾಳೆ. ಆದರೆ ನೀವು ಸಿನಿಮಾ ಥಿಯೇಟರಿಂದ ಆಚೆ ಹೋಗುವಾಗ ನಿಮ್ಮೆಲ್ಲರ ತಲೆಯಲ್ಲಿ ಪಲ್ಲವಿ ತುಂಬ ಮಾತಾಡ್ತಾಳೆ ಅಂತ ನನಗನ್ಸುತ್ತೆ. ಇದಿಷ್ಟು ನನ್ನ ಪಾತ್ರದ ಬಗ್ಗೆ. ಇಡೀ ಹೊಂದಿಸಿ ಬರೆಯಿರಿ ಚಿತ್ರದ ಸಾರಾಂಶ ಹಾಗೂ ಪಲ್ಲವಿಯ ಬದುಕು ಬಂದಂತೆ ಸ್ವೀಕರಿಸು ಬದುಕಿಸು ಮನೆ ಅನ್ನೋ ಒಂದು ಫಿಲಾಸಫಿ ಏನಿದೆ, ಒಂದು ಕೆಲವು ದಿನಗಳಿಂದ ನಾನು ಹುಷಾರಿರಲಿಲ್ಲ, ಹಾಗಾಗಿ ಅವಾಗಷ್ಟೇ ನಾನು ಜಸ್ಟ್ ಮಂಕುತಿಮ್ಮನ ಕಗ್ಗಗಳನ್ನ ಕೇಳೋದಕ್ಕೆ ಶುರು ಮಾಡಿದೆ. ಅವಾಗ ಇವರು ಹೇಳಿದರು ಎಲ್ಲಾದರೂ ನಿಮ್ಗೆ ಅನಿಸಿದ್ರೆ ಹೇಳ್ಬೋದು ಅಂತ ನವೀನ್ ಅವರು, ಅದು ಕೇಳೋವಾಗ ನನಗೆ ಅನ್ನಿಸ್ತು. ಬಟ್ ನನಗೆ ಕರೆಕ್ಟಾಗಿ ನೆನಪಿಲ್ಲ, ನಿಮ್ಮಲ್ಲಿ ತಿಳಿದವರು ಯಾರಾದರೂ ಇದ್ದರೆ ನಾನು ತಪ್ಪಾಗಿ ಹೇಳಿದ್ರೆ ಕರೆಕ್ಷನ್ ಮಾಡಿ. ಆ ಕಗ್ಗ, ಆ ಒಂದು ಪರ್ಟಿಕ್ಯುಲರ್ ಕಗ್ಗ ನನಗೆ ಹೊಂದಿಸಿ ಬರೆಯಿರಿ ಕಥೆಯ ಸಾರಾಂಶಕ್ಕೆ ತುಂಬ ಸೂಕ್ತ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದನ್ನೊಂದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿದು, ಬೆಲ್ಲ ಸಕ್ಕರೆಯಾಗು ದೀನ ದುರ್ಲಭರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಥ್ಯಾಂಕ್ ಯು ಸೋ ಮಚ್. ತುಂಬ ಕೆಟ್ಟದಾಗಿ ಹಾಡಿದೆ, ಬಟ್ ಖಂಡಿತ ಇಲ್ಲ, ಅದನ್ನ ಯಾರು ಒಪ್ಕೊಳ್ಳೋದಿಲ್ಲ, ಇಷ್ಟು ಗೊತ್ತಾಗ್ತಿದೆ ಅಂದ್ರೆ. ಬಟ್ ಆಕ್ಚುಲಿ ಇದನ್ನ ನಾನು ಇದನ್ನ ಹೇಳಬೇಕು, ಯಾಕಂದ್ರೆ ನನಗೇನು ತುಂಬಾ ಇದು ರಿಲೇಟ್ ಆಗುತ್ತೆ ಅಂತ ಅನ್ಸಿ ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡಿದ್ದೆ. ಬಟ್ ಇಷ್ಟು ಕೆಟ್ಟದಾಗ ಹಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಏನಿದೆ, ಜಗನ್ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಪಲ್ಲವಿ ಅಂತ ಕ್ಯಾರೆಕ್ಟರ್ನ ನಾನು ಕೊಟ್ಟಿದ್ದಕ್ಕೆ ಲೈಫ್ ಲಾಂಗ್ ನಾನು ಮರೆಯೋದಿಲ್ಲ, ತುಂಬ ನನಗೆ ಮನಸ್ಸಿಗೆ ಹತ್ತಿರವಾದಂಥ ಪಾತ್ರ. ಹಾಗೆ ಇಷ್ಟು ಜನ ನನಗೆ ಸ್ನೇಹಿತರನ್ನ ಈ ಸಿನಿಮಾ ತಂದು ಕೊಟ್ಟಿದೆ, ಆ್ಯಂಡ್ ಇಂಥ ಒಳ್ಳೆ ಸಾಂಗ್ನ ಕೊಟ್ಟಿರೋದಕ್ಕೆ, ಒಂದು ಒಳ್ಳೆ ಮ್ಯೂಸಿಕ್ ಆಲ್ಬಮ್ ಕೊಟ್ಟಿರೋದಕ್ಕೆ ಜೋ ಕೋಸ್ಟ್ ಅವರಾಗಿರ್ಬೋದು, ಶ್ರೀಧರ್ ಸರ್ ಅವರಾಗಿರ್ಬೋದು, ನಮ್ಮ ಎಡಿಟರ್ಗಳಾಗಿರ್ಬೋದು, ಡೈಲಾಗ್ ರೈಟರ್ಸ್ ಆಗಿರ್ಬೋದು, ಎಲ್ಲರಿಗೂ ಪ್ರೀತಿಯ ಪ್ರೀತಿಯ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಚನಾ ಅವರೇ.